ವೀಕ್ಷಕರೆ, ಅದೊಂದಿನ ಆ ಯುವ ಸಂಶೋಧಕ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿರುವ ಎತ್ತರದ ಶಿಖರಗಳನ್ನು ಹಾಗೂ ರಿಡ್ಜ್ಗಳನ್ನು ಬಳಸಿ ಕುದುರೆ ಸವಾರಿಗೆ ಹೊರಟಿದ. ಆತ ಹೊರಟದ್ದು ಬಹಳಷ್ಟು ಕಾಲದಿಂದ ಮಾನವ ಹೆಜ್ಜೆ ಇಡದ ಕಾಡುಗಳ ಕೊರಕಲುಗಳಲ್ಲಿ. ರಿಡ್ಜ್ ದಾಟಿ ಎತ್ತರೆತ್ತರಕ್ಕೆ ಆತ ಹೊರಟಂತೆ ಆತನ ಕುದುರೆ ಅಸಹಜವಾಗಿ ವರ್ತಿಸೋದಕ್ಕೆ ಆರಂಭಿಸಿತು. ಆ ಕುದುರೆ ಪ್ರತಿ ಹೆಜ್ಜೆಯನ್ನು ಇಡುವಾಗಲೂ ಕೊಸರಡ್ತಾ ಇದ್ದದ್ದು ಅವನ ಗಮನಕ್ಕೆ ಬಂತು. ಬರ್ತಾ ಬರ್ತಾ ಕುದುರೆ ಒಂದೊಂದು ಹೆಜ್ಜೆಯನ್ನು ನಿಧಾನವಾಗಿ ಇಡಲಾರಂಭಿಸಿತು. ಅಲ್ಲಿ ನಿಜಕ್ಕೂ ಏನಾಗ್ತದೆ ಅಂತ ಆತನಿಗೆ ಗೊತ್ತಾಗಲಿಲ್ಲವಾದರೂ ಕುದುರೆ ಹೆಜ್ಜೆಯನ್ನು ಇಡಲು ಬಹು ಪ್ರಯಾಸಪಡುತ್ತದೆ ಎಂಬುದಂತೂ ಆತನಿಗೆ ಸ್ಪಷ್ಟವಾಗಿತ್ತು. ಯಾಕೆ ಹೀಗಾಗ್ತಿದೆ, ಕುದುರೆಗೆ ಸುಸ್ತಾಗಿದೆಯಾ ಅಥವಾ ಅದಕ್ಕೆ ಮೇಲೇರದಂತೆ ಉಸಿರಾಟಕ್ಕೆ ಏನಾದರೂ ತೊಂದರೆ ಆಗಿದೆಯಾ, ಇಂತಹ ಗೊಂದಲಗಳು ಆ ಯುವ ತಜ್ಞನ ತಲೆಯಲ್ಲಿ ಸುಳಿದಾಡಿದವು. ಮುಂದಿನ ಒಂದು ಎತ್ತರದ ಕಣಿವೆಯನ್ನು ಏರದಂತೆ ಆತ ಕುದುರೆಯ ಕಾಲು ಕಡೆ ಗಮನವನ್ನು ಹರಿಸ್ತ. ನೆಲ ತೇವನೂ ಇರಲಿಲ್ಲ ಅಥವಾ ಇಳಿಜಾರಿನ ಅಂಟಿನಿಂದನೂ ಕೂಡಿರಲಿಲ್ಲ, ಅದು ಸಹಜವಾಗಿ ಇತ್ತು. ಸೂಕ್ಷ್ಮವಾಗಿ ನೋಡಿದಾಗ ಕುದುರೆಯ ಕಾಲುಗಳು ನೆಲಕ್ಕೆ ಅಂಟಿಕೊಳ್ತಾ ಇದ್ವು, ಅಯಸ್ಕಾಂತಕ್ಕೆ ಕಬ್ಬಿಣ ಅಂಟಿಕೊಂಡ ಹಾಗೆ. ಯುವ ಸಂಶೋಧಕ ಅವಕಾದ. ತಕ್ಷಣವೇ ಆತ ಕುದುರೆಯನ್ನು ನಿಲ್ಲಿಸಿ ಆ ನೆಲವನ್ನೊಮ್ಮೆ ದಿಟ್ಟಿಸ್ ನೋಡ್ದ. ಕುದುರೆ ಕಾಲಲ್ಲಿದ್ದ ಕಬ್ಬಿಣದ ಲಾಳಗಳನ್ನ ಆ ನೆಲ ನಿಗೂಢವಾಗಿ ತನ್ನತ್ತ ಸೆಳಿತಾ ಇತ್ತು. ಆತನಿಗೆ ಕೂಡಲೇ ಅರಿವಾಗಿ ಹೋಯಿತು, ನಾನು ನಿಂತಿರೋದು ಬರೀ ಕಲ್ಲಿನ ನೆಲದ ಮೇಲಲ್ಲ, ಬದಲಿಗೆ ವಿಸ್ತಾರವಾದ ಕಬ್ಬಿಣದ ನಿಕ್ಷೇಪವೊಂದರ ಮೇಲೆ ಎಂದು ಆತನಿಗೆ ಅಚ್ಚರಿಯಾಯಿತು. ಇಷ್ಟು ವರ್ಷ ಯಾರ ಕಣ್ಣಿಗೂ ಬಿಡದೆ ಉಳಿದ ಈ ಕಾಡು ಹಾಗೂ ಅದರ ಈ ಕಗ್ಗಲ ಕಣಿವೆಗಳಲ್ಲಿ ಇಂಥ ಒಂದು ಆಸ್ತಿ ಇದೆಯಾ ಅಂತ ಅಚ್ಚರಿಪಟ್ಟವನೇ ಸಂಪತ್ ಅಯ್ಯಂಗಾರ್ ಎಂದು. ಅವರು ಆಗಿನ ಮೈಸೂರು ಪ್ರಾಂತ್ಯದ ಮೈಸೂರು ಜಿಯಾಲಜಿಕಲ್ ಇಲಾಖೆಯಿಂದ ಮೈಸೂರು ಸಂಸ್ಥಾನಕ್ಕೊಂದು ಭೌಗೋಳಿಕ ನಕ್ಷೆ ತಯಾರಿಸುವ ಉದ್ದೇಶದಿಂದ ಅಲ್ಲಿ ಕೆಲಸ ನಡೆಸೋದಕ್ಕೆ ಬಂದಿದ್ದವರು. ಆದರೆ ಬಹು ಅಚಾನಕ್ಕಾಗಿ ಆ ಭೂಗರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಅಡಗಿದ್ದ ಮ್ಯಾಗ್ನೆಟಿಕ್ ಕ್ವಾರ್ಟ್ಜೈಟ್ ಎಂಬ ಉಕ್ಕಿನ ಖನಿಜದ ನಿಕ್ಷೇಪವನ್ನು ಆತ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಸಂಶೋಧನೆ ಮಾಡಿದ. ಹಾಗೆ ಆತ ಕಾಲಿಟ ಈ ಭೂಗರ್ಭವೇ ಇಂದಿನ ಕುದುರೆ ಮುಖ. ವೀಕ್ಷಕರೇ, ಕುದುರೆ ಮುಖದ ಉಕ್ಕು ನಿಕ್ಷೇಪವು ಜಗತ್ತಿಗೆ ಬೆಳಕಿಗೆ ಬಂದದ್ದು ಹೀಗೆ. ಕುದುರೆ ಮುಖದ ಚರಿತ್ರೆಯಲ್ಲೇ ಆ ಅನಿರೀಕ್ಷಿತ ಸಂಶೋಧನೆ ಒಂದು ಪ್ರಮುಖ ಅಧ್ಯಾಯ ಅಂತ ಹೇಳಬಹುದು. ವೀಕ್ಷಕರೇ, ಕುದುರೆ ಮುಖ ಕರ್ನಾಟಕದ ಅಪರೂಪದ ಹಾಗೂ ಅನುಪಮ ಪ್ರೇಕ್ಷಣೀಯ ಸ್ಥಳ ಎಂದು ನಿಮ್ಮೆಲ್ಲರಿಗೂ ಗೊತ್ತು. ಕುದುರೆ ಮುಖ ಇರೋದು ಕರ್ನಾಟಕ ಜಿಲ್ಲೆಯ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಭಾಗದಲ್ಲಿ. ಇದು ಕಡಸದಿಂದ 20 ಕಿಲೋಮೀಟರ್ ದೂರದಲ್ಲಿ ಹಾಗೂ ಮಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ಗಳ ದೂರದಲ್ಲಿದೆ. ಕುದುರೆ ಮುಖ ತನ್ನ ವಿಶಿಷ್ಟ ಶೈಲಿಯ ಗಿರಿಶಿಖರ ಹಾಗೂ ಪರ್ವತ ಸಾಲುಗಳ ಸುಂದರ ಜಾಗ. ಇಲ್ಲಿ ಎತ್ತರದ ಅನೇಕಾರು ಶಿಖರ ಶ್ರೇಣಿಗಳಿದ್ದು ಮುಳ್ಳಯ್ಯನಗಿರಿ ನಂತರ ಎರಡನೆಯ ಅತಿ ಎತ್ತರದ ಶಿಖರ ಶ್ರೇಣಿ ಈ ಕುದುರೆ ಮುಖ. ಇದರ ಒಂದು ಪ್ರಮುಖ ಬೆಟ್ಟದ ತಪ್ಪಲು ಒಂದು ಕೋಂದಿಂದ ಕುದುರೆ ಮುಖದಂತೆ ಕಾಣೋದ್ರಿಂದ ಇದಕ್ಕೆ ಕುದುರೆ ಮುಖ ಎಂಬ ಹೆಸರು ಈ ಸ್ಥಳಕ್ಕೆ ರೂಢಿಯಾಯಿತು. ಕರ್ನಾಟಕದ ಎರಡನೇ ಅತಿ ದೊಡ್ಡ ನ್ಯಾಚುರಲ್ ಫಾರೆಸ್ಟ್ ರಿಸರ್ವ್ ಈ ಕುದುರೆ ಮುಖದಲ್ಲಿದೆ. ಕುದುರೆ ಮುಖ ಬಹು ವಿಸ್ತಾರವಾದ ಸಸ್ಯಸಿರಿ ಹಾಗೂ ಹಸಿರು ಮರಗಿಡಗಳನ್ನ ಹೊಂದಿದ ಕರ್ನಾಟಕದ ಪ್ರಮುಖ ನ್ಯಾಚುರಲ್ ವೆಜಿಟೇಷನ್ ಉಳ್ಳ ಸ್ಪಾಟ್. ಇದು ತನ್ನ ಒಡಲಿನ ಒಳಗೆ ಅಸಂಖ್ಯಾತ ವನ್ಯಜೀವಿ ಸಂಕುಲಗಳಿಗೆ ಆಶ್ರಯ ಕೊಟ್ಟು ಕಾಪಾಡುತ್ತಿದೆ. ಇದು ಕರ್ನಾಟಕದ ಹುಲಿ ಸಂರಕ್ಷಣಾ ತಾಣಗಳಲ್ಲೂ ಕೂಡ ಒಂದಾಗಿದೆ. ಇದರ ಹಸಿರಿನ ದಟ್ಟ ಪ್ರಭಾವದಿಂದಾಗಿ ವರ್ಷಾಂತ್ಯಕ್ಕೆ ಕುದುರೆ ಮುಖವು ಸುಮಾರು 7000 ಮಿಲಿಮೀಟರ್ನಷ್ಟು ಮಳೆ ಇಲ್ಲಿ ಸಂಭವಿಸುತ್ತೆ. ಕುದುರೆ ಮುಖವನ್ನು ಈಗ ಕರ್ನಾಟಕದ ಅಧಿಕೃತ ಟೈಗರ್ಸ್ ರಿಸರ್ವ್ ಎಂದು ಪರಿಗಣಿಸಲಾಗಿದೆ. ಇಲ್ಲಿ ತುಂಗಭದ್ರಾ ಹಾಗೂ ನೇತ್ರಾವತಿ ಎಂಬ ಮೂರು ಪ್ರಮುಖ ನದಿಗಳು ಹರಿತವೆ. ಕುದುರೆ ಮುಖದ ಅತಿ ಎತ್ತರದ ಪೀಕ್ ಒಂದು ಸುಮಾರು 1900 ಮೀಟರ್ಗಳಷ್ಟು ಎತ್ತರದಲ್ಲಿದೆ. 1968ರಲ್ಲಿ ಅನೇಕ ವಿದೇಶಿ ಕಂಪನಿಗಳ ಸಲಹೆ ಹಾಗೂ ಒತ್ತಾಯದ ಮೇರೆಗೆ ಅಲ್ಲಿ ಐರನ್ ಓರ್ ಮೈನಿಂಗ್ ಬಗ್ಗೆ ಚಿಂತಿಸಲಾಯಿತು. 37% ಉಕ್ಕಿನಂಶ ಇರುವ ಒಂದು ಅದಿರಿನಿಂದ 68% ಪ್ರಮಾಣದಷ್ಟು ಕಬ್ಬಿಣವನ್ನ ಸ್ಟೀಲ್ನಲ್ಲಿ ತುಂಬಿ ತಯಾರಿಸಬಹುದು ಅಂತ ಎಕ್ಸ್ಪರ್ಟ್ಗಳು ಅಭಿಪ್ರಾಯಪಟ್ಟರು. ಇಲ್ಲಿ KIOCL ಸಂಸ್ಥೆ ಶುರುವಾಗಲು ಮುಖ್ಯ ಕಾರಣರೇ ಸಂಪತ್ ಅಯ್ಯಂಗಾರ್ ಅವರೇ ಅಂತ ಹೇಳಬಹುದು. ಸಂಪತ್ ಅಯ್ಯಂಗಾರ್ ಅವರು ತಮ್ಮ ಕೆಲಸವನ್ನು ಅಲ್ಲಿ ಮಾಡಿ ಮುಗಿಸಿದ ಬಳಿಕ ಕುದುರೆ ಮುಖದ ಉಕ್ಕಿನ ಸಂಶೋಧನೆ ನಡೆಸಿದ ಹರಿಕಾರ ಅಂತ ಅನ್ಸ್ಕೊಂಡ್ರು. ಅವರು ನಕ್ಷೆಯನ್ನು ತಯಾರಿಸಿದ ಬಳಿಕ ಅಲ್ಲಿ ಇರಬಹುದಾದ ಇತರೆ ಮಿನರಲ್ ಸೋರ್ಸ್ನ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾದರು. ಉಕ್ಕು, ಅದಿರು ಮುಂತಾದ ಪ್ರಮುಖ ಖನಿಜ ಸಂಪನ್ಮೂಲಗಳ ನಿಧಿಯನ್ನ ಅಯ್ಯಂಗಾರ್ ಅವರು ಶೋಧಿಸಿದ್ರು. ಕ್ರಮೇಣ ಅವರು ಬ್ರಿಟಿಷ್ ಕಾಲದ ಮೈಸೂರು ವಿವಿಯ ಮೊಟ್ಟ ಮೊದಲ ಭಾರತೀಯ ಡೈರೆಕ್ಟರ್ ಆಫ್ ಡಿಪಾರ್ಟ್ಮೆಂಟ್ ಹಾಗೂ ಅಲ್ಲಿನ ಜಿಯಾಲಜಿ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಭರ್ತಿಯನ್ನ ಪಡೆದರು. ಅವರ ನಂತರ ಬಂದ ಬಿ ರಾಮರಾವ್, ಬಿಪಿ ರಾಧಾಕೃಷ್ಣ ಹಾಗೂ ಪಿಚ್ಚಮುತ್ತು ಮುಂತಾದ ಉತ್ತರಾಧಿಕಾರಿಗಳು ಕೂಡ ಮುಂದೆ ಅಲ್ಲಿನ ನಿಕ್ಷೇಪಗಳನ್ನ ಸಾಬೀತುಪಡಿಸಿದರು. 1913ರಲ್ಲಿ ಶುರುವಾದ ಈ ತನಿಖೆ 1969ರವರೆಗೂ ಮುಂದುವರಿತು. 69ರ ಸುಮಾರಿಗೆ ಅಲ್ಲಿನ ಅಧಿಕಾರಿಗಳು ಇಲ್ಲಿನ ನಿಕ್ಷೇಪಗಳಲ್ಲಿ ಗಣಿಗಾರಿಕೆಯ ಕಾರ್ಯ ಆರಂಭವಾಗಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದರು. 1969ರಲ್ಲಿ ಮೊದಲ ಬಾರಿಗೆ ಅಲ್ಲಿ ಕುದುರೆಮುಖ್ ಐರನ್ ಓರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ KIOCL ಎಂಬ ಸಂಸ್ಥೆ ಶುರುವಾಯಿತು. ಕೆನಡಾ ಮೂಲದ ಮೆಟ್ ಚಾಮ್ ಎಂಬ ವಿದೇಶಿ ಸಂಸ್ಥೆಯೊಂದರ ಸಹಭಾಗಿತ್ವದೊಂದಿಗೆ ಪ್ರಕೃತಿಯ ಒಡಲಿಗೆ ಹಾನಿಯನ್ನ ಮಾಡದೆ ಅಲ್ಲಿ ಕಾರ್ಯಚಟುವಟಿಕೆಗಳು ಪ್ರಾರಂಭಗೊಂಡವು.
68ರಲ್ಲೇ ಇಲ್ಲಿನ ನಿಕ್ಷೇಪದ ಕಡೆಗೆ ಆಸಕ್ತರಾದ ಹಲವು ಜಪಾನಿ ಕಂಪನಿಗಳು ಅಲ್ಲಿ ಗಣಿಗಾರಿಕೆಯನ್ನು ನಡೆಸೋದಕ್ಕೆ ಮುಂದೆ ಬಂದವು. ಆಗ ಭಾರತೀಯ ಸರ್ಕಾರಿ ಒಡೆತನದಲ್ಲಿದ್ದ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನ ಅಡಿಯಲ್ಲಿ ಈ ಗಣಿಗಾರಿಕೆ ನಡೆಯಬೇಕು ಅಂತ ಮಾತಾಗಿತ್ತು. ಮೊದಮೊದಲು ಕೇವಲ 100 ಮೀಟರ್ ಆಳ ತೋಡಿ ಓರ್ನ ನಿಕ್ಷೇಪ ಯಥೇಚ್ಛವಾಗಿದ್ದರಿಂದ ಸಾಕಷ್ಟು ಮಟ್ಟದಲ್ಲಿ ಅದಿರನ್ನ ಹೊರತೆಗೆಯಬಹುದಿತ್ತು. ಅಲ್ಲಿನ ಈಶಾನ್ಯ ದಿಕ್ಕಿನ ಕೆಲ ಗಿರಿ ತಪ್ಪಲುಗಳ ರಿಡ್ಜ್ಗಳಲ್ಲಿ 2 ಮೈಲಿಗಳ ಉದ್ದದವರೆಗೂ ಈ ನಿಕ್ಷೇಪವು ಸ್ಥಳ ಆಕ್ರಮಿಸಿಕೊಂಡಿತ್ತು. ಹತ್ತಿರದಲ್ಲಿ ಒಂದು ಸರಳ ಮಿಲ್ಲನ ಸ್ಥಾಪಿಸಿ ಅದಿರನ್ನ ಅಲ್ಲಿಯೇ ಒಡೆಯಲಾಗ್ತಾ ಇತ್ತು. ಗಣಿಯ ಮುಖ್ಯ ಕಾರ್ಯಸ್ಥಾನವು ಶಿಖರಗಳ ಮೇಲೆ ಇದ್ದು ಕೆಳಗಿನ ಅರಣ್ಯಕ್ಕೆ ಯಾವ ಹಾನಿ ಮಾಡದೆ ಅಲ್ಲಿ ಕೆಲಸಗಳು ನಡೆಯುವ ಬಗ್ಗೆ ಯೋಜನೆಯನ್ನ ಮಾಡಲಾಗಿತ್ತು. ಅದಿರನ್ನ ಒಯ್ಯಲು ಅಲ್ಲಿ ಬೃಹತ್ ದಾರಿಗಳನ್ನಷ್ಟೇ ನಿರ್ಮಿಸಲಾಯಿತು. ಮಂಗಳೂರಿನ ಬಂದರು ಅಲ್ಲಿನ 100 ಕಿಲೋಮೀಟರ್ಗಳಷ್ಟು ದೂರ ಇದ್ದುದರಿಂದ ಕಚ್ಚಾ ಅದಿರು ಹಾಗೂ ಸಂಸ್ಕರಿಸಲ್ಪಟ್ಟ ಅದಿರನ್ನು ಅಲ್ಲಿಗೆ ಸಾಗಿಸಿ ಅಲ್ಲಿನ ಬಂದರಿನಿಂದ ದೂರದ ಇರಾನ್ ಹಾಗೂ ಇತರೆ ಸೌದಿ ದೇಶಗಳಿಗೆ ರವಾನೆ ಮಾಡುವುದೆಂಬ ಬಗ್ಗೆ ಒಪ್ಪಿತವಾಯಿತು. ಇಲ್ಲಿ ಅದಿರನ್ನು ಖರೀದಿಸಲು ಮೊದಲು ಮುಂದೆ ಬಂದ ದೇಶ ಇರಾನ್. ಇದಕ್ಕೆ ಪ್ರತಿಯಾಗಿ ಅವರು ಬ್ಯಾರಲ್ಗಳಷ್ಟು ಆಯಿಲ್ ಅನ್ನು ಕಳಿಸ್ತಾ ಇದ್ರು. ಮೈನಿಂಗ್ನ ಕೆಲಸಗಳಿಗೆ ನೀರು ಸಹ ಸಾಕಷ್ಟು ಪ್ರಮಾಣದಲ್ಲಿ ಬೇಕಿದ್ದರಿಂದ ನೀರಿನ ಕೊರತೆ ಇಲ್ಲದಿದ್ದ ಅಲ್ಲಿಯೇ ಒಂದು ಡ್ಯಾಮ್ ಅನ್ನು ಕಟ್ಟೋದಕ್ಕೆ ಮುಂದಾದರು. ಆ ಅಣೆಕಟ್ಟಿನ ಹೆಸರೇ ಲಕ್ಯ ಡ್ಯಾಮ್. ಅಲ್ಲಿಗೆ ಪೈಪ್ಲೈನ್ ಮೂಲಕ ಗ್ರಾವಿಟಿ ಶಕ್ತಿನ ಬಳಸಿ ನೀರನ್ನು ಮೇಲೆತ್ತಿ ಸಂಗ್ರಹಿಸಲಾಗ್ತಾ ಇತ್ತು. ಅತ್ಯಂತ ವ್ಯವಸ್ಥಿತವಾಗಿ ಹಾಗೂ ಅಷ್ಟೇ ಆಸಕ್ತಿಕರವಾಗಿ ಅದಿರಿನ ಮೈನಿಂಗ್ ಕೆಲಸ ಕುದುರೆ ಮುಖದಲ್ಲಿ ನಡೀತಾ ಇತ್ತು. 1976ರಲ್ಲಿ KIOCL ಅಧಿಕೃತವಾಗಿ ರಾಜ್ಯದ ಸ್ಟೀಲ್ ಹಾಗೂ ಮೈನಿಂಗ್ ಮಿನಿಸ್ಟ್ರಿಯ ಅಡಿಯಲ್ಲಿ ಕೆಲಸವನ್ನು ಮುಂದುವರಿಸಿತು. 1976ರಿಂದ ಮುಂದಿನ ಸುಮಾರು 30 ವರ್ಷಗಳವರೆಗೂ ಅಂದರೆ 2005ವರೆಗೂ ಮೈನಿಂಗ್ ಯಾವ ತಡೆಯಿಲ್ಲದೆ ಸಾಗ್ತು. ಆದರೆ ಆ ಹೊತ್ತಿಗೆ ಕೆಲವು ಎನ್ಜಿಒಗಳು ಇದಕ್ಕೆ ಭಾರಿ ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸಿದವು. ಈ ಮೈನಿಂಗ್ನಿಂದಾಗಿ ಅಲ್ಲಿನ ಸಮೃದ್ಧತೆ, ಕಾಡಿನ ಸೊಬಗು ಹಾಗೂ ಅಲ್ಲಿನ ಜೀವಜಲಕ್ಕೆ ಕುತ್ತಿದೆ ಅಂತ ವಾದಿಸ್ತಾ ಸರ್ಕಾರಕ್ಕೆ ಮೈನಿಂಗ್ ಅನ್ನು ನಿಲ್ಲಿಸುವಂತೆ ಒತ್ತಾಯವನ್ನು ತರಲಾರಂಭಿಸಿದ್ವು. ಈ ಪ್ರಯತ್ನಗಳು 90ರ ದಶಕದ ಮಧ್ಯಭಾಗದಿಂದನೇ ಶುರುವಾಗಿದ್ವು. ಪ್ರತಿಭಟನೆಗಳು ಹೆಚ್ಚಾದಂತೆ ಸರ್ಕಾರ ಕೂಡ ಈ ಬಗ್ಗೆ ಗಮನಹರಿಸಿತು. ಕುದುರೆ ಮುಖದ ಪರಿಸರದ ಬಗ್ಗೆ ಈ ಎನ್ಜಿಒಗಳ ಹೋರಾಟಗಳು ಹೆಚ್ಚಾದಂತೆ ಕೆನಡಾ ಮೂಲದ ಚಾಮ್ ಸಂಸ್ಥೆ ಇದರಲ್ಲಿ ಹಣ ಹೂಡೋದಕ್ಕೆ ನಿರಾಕರಿಸಿತು. ಮೈನಿಂಗ್ ಕೂಡ ಇಳಿಮುಖವಾಗ್ತಾ ಇದ್ದಂತೆ ಅತ್ತ ಇರಾನ್ ಕೂಡ ಅದಿರನ್ನ ಖರೀದಿ ಮಾಡೋದಕ್ಕೆ ಹಿಂದೇಟಾಕಿ ನಿಲ್ಲಿಸಿತು. ಒತ್ತಡ ಯಾವ ಮಟ್ಟಿಗಿತ್ತು ಅಂದರೆ 2006ರಲ್ಲಿ ಮೈನಿಂಗ್ ಬ್ಯಾನ್ ಆಗಬೇಕೆಂದು ಸುಪ್ರೀಂ ಕೋರ್ಟ್ನಿಂದಲೇ ಬಲವಾದ ಆದೇಶ ಹೊರಬಿತ್ತು. KIOCL ಅಂತಿಮವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನ ನಿಲ್ಲಿಸಬೇಕಾಯಿತು. ಕುದುರೆ ಮುಖದಿಂದ ಈ 30 ವರ್ಷಗಳಲ್ಲಿ ಅಲ್ಲಿನ ನಿಕ್ಷೇಪದ ಸುಮಾರು 50%ರಷ್ಟು ಅದಿರನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗಿತ್ತು. ಈ ಮೈನಿಂಗ್ ಅಲ್ಲಿನ ಸುಮಾರು 5,000 ಶ್ರಮಿಕರಿಗೆ ಉದ್ಯೋಗ ಕೊಟ್ಟಿತ್ತು. ಇದರಲ್ಲಿ ಹಲವಾರು ವಿದೇಶಿ ಇಂಜಿನಿಯರ್ಗಳು ಹಾಗೂ ತಂತ್ರಜ್ಞರು ಕೂಡ ಇದ್ರು. ಅಲ್ಲಿ ಜನಸಂದಣಿ ಹೆಚ್ಚಾದಂತೆ ಅಲ್ಲಿ ಕೆಲಸ ಮಾಡುವವರ ವಂಶಾವಳಿ ಬೆಳೀತು. ಸುಂದರವಾದ ತೋಟಗಳನ್ನ, ಶಾಲೆಗಳನ್ನ, ಲೈಬ್ರರಿ ಹಾಗೂ ಭವ್ಯ ಆಡಿಟೋರಿಯಂ, ಬ್ಯಾಂಕ್, ಆಟದ ಮೈದಾನ ಇವೆಲ್ಲವನ್ನು ಕೂಡ ಆರಂಭಿಸಲಾಗಿತ್ತು. ಮೈನಿಂಗ್ ನಿಂತು ಹೋದ್ಮೇಲೆ ಅದನ್ನೇ ನಂಬಿಕೊಂಡಿದ್ದವರು ಜಾಗ ತೊರೆದು ಹೋದ್ರು. ಅಲ್ಲಿನ ಶಾಲೆ, ತೋಟ, ಬ್ಯಾಂಕ್ ಇತ್ಯಾದಿಗಳು ಜನರಿಲ್ಲದೆ ಖಾಲಿ ಹೊಡೆದ್ವು. ಈಗ ಇದನ್ನ ಗೋಸ್ಟ್ ಟೌನ್ ಅಂತ ಕರೆಯಲಾಗುತ್ತೆ. ಇದೇ ರೀತಿ ಅಮೆರಿಕ, ಯುರೋಪಿನಾದ್ಯಂತ ಕಾರಣಾಂತರಗಳಿಂದ ಮೈನಿಂಗ್ ಕೆಲಸವನ್ನ ನಿಲ್ಲಿಸಲಾದ ಊರುಗಳನ್ನ ಗೋಸ್ಟ್ ಟೌನ್ ಅಂತ ಕರೆಯುವ ರೂಢಿ ಇತ್ತು. ಮೈನಿಂಗ್ ನಿಂತಿದ್ರಿಂದ ಅದನ್ನೇ ನಂಬಿದ್ದ ಶ್ರಮಿಕ ವರ್ಗಕ್ಕೆ ಹಾಗೂ ಅವರ ಕುಟುಂಬಕ್ಕೆ ಕೆಲ ಕಾಲ ತೊಂದರೆಯಾದ್ರೂ ಮತ್ತೆಂದಿಗೂ ಚಿಗುರೊಡೆಯೋದಕ್ಕೆ ಸಾಧ್ಯವಾಗದಿದ್ದ ಕುದುರೆ ಮುಖದ ಸುಂದರ ಪರಿಸರ ಇನ್ನಷ್ಟು ಹದಗೆಡದು ತಪ್ಪಿತು. ಜನಜಂಗುಳಿಯಿಂದ ಅಂದು ಮೆರೆದ ಕುದುರೆ ಮುಖದ ಒಳ ಆವರಣ ಇವತ್ತು ಜನರಿಲ್ಲದೆ ಖಾಲಿ ಖಾಲಿಯಾಗಿದ್ರೂ ತನ್ನ ಹಸಿರು ಸಿರಿಯಿಂದ ಉಳಿದೆಲ್ಲ ಊರುಗಳಿಗಿಂತನೂ ಸರ್ವ ಸಮೃದ್ಧವಾಗಿ ನಿಂತಿದೆ. ಇದಿಷ್ಟು ಕುದುರೆ ಮುಖದ ಬಗ್ಗೆ ಇರುವಷ್ಟು ಮಾಹಿತಿ. ನಮಸ್ಕಾರ.